ಗೋವಾ ಎಲೆಕ್ಷನ್ ಅಲ್ಲಿ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ನಂಬಿಕೆ ಇದೆ. ಇಲ್ಲಿ 17 ಸೀಟ್ ಬಂದಿದ್ರು ಕೂಡ ಬಿಜೆಪಿಯವರು ಆಪರೇಷನ್ ಲೋಟಸ್ ಮಾಡಿ ಒಂದು ಸರ್ಕಾರ ತಂದ್ರು. ಗವರ್ನರೇ ಹೇಳಿದ್ರು, ಅವ್ರದೇ ಗವರ್ನರ್ ಹೇಳಿದ್ರು, ದಿ ಮೋಸ್ಟ್ ಕರಪ್ಟ್ ಗವರ್ಮೆಂಟ್ ಇಲ್ಲಿ ಗೋವಾಲಿದೆ ಅಂತೇಳಿ. ಸೊ ಅಲ್ಲಿರುವಂತಹ ಸಿಟ್ಟಿಂಗ್ ಎಂಎಲ್ಎ ಚೀಫ್ ಮಿನಿಸ್ಟರ್ ಮಕ್ಕಳಿಗೆ ಟಿಕೆಟ್ ಕೊಟ್ಟಿಲ್ಲ, ಮಂತ್ರಿ ಆಗಿದ್ದವರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಂದ್ರೆ ಕರಪ್ಷನ್ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ. ಸೊ ಅವರೆಲ್ಲ ಬಿಟ್ಬಿಟ್ಟು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದಾರೆ. ಅವ್ರ ಪಾರ್ಟಿಲಿ ಅವ್ರು ಉಳ್ಕೊಳ್ಳಿಲ್ಲ. ಟಿಕೆಟ್ ಅಂತ ಬೇರೆ ವಿಚಾರ, ಶಿಸ್ತಿನ ಸಿಪಾಯಿ ಅಂತ ಇರ್ಬೋದಾಯ್ತು ಅವರು. ಸೊ ಆಲ್ ಈಸ್ ನಾಟ್ ವೆಲ್ ಇನ್ ಬಿಜೆಪಿ ಇಯರ್. ಸೊ ಕಾಂಗ್ರೆಸ್ ಪಕ್ಷ ಎಲ್ಲ ಯುವಕರಿಗೆ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಗೋವಾ ಜನತೆ ಬಹಳ ಪ್ರಜ್ಞಾವಂತರಿದ್ದಾರೆ. ಈ ವರ್ಷ ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲೂ ಗೋವಾದಲ್ಲಿ ಏನು ಕರ್ನಾಟಕದಲ್ಲಿ ಕೊಟ್ಟಂತ ಮತಾಂತರ ಇವೆಲ್ಲ ಕೂಡ ಮನಸ್ಸಿಗೆ ಜನಕ್ಕೆ ಬಹಳ 40% ಬೇರೆ ಬೇರೆ ಮೈನಾರಿಟೀಸ್ ಇಲ್ಲಿದ್ದಾರೆ. ಸೊ ಎಲ್ಲರ ಮನಸ್ಸಿಗೂ ನೋವಾಗಿದೆ. ಸೊ ಈ ರಾಜ್ಯದಲ್ಲಿ ಈಗ ಬಲಿಷ್ಠವಾದಂತಹ ಒಂದು ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ಮತದಾರರು ತೀರ್ಮಾನ ಮಾಡಿದ್ದಾರೆ.